ಪಿ ಜಿ ಸಿ ಟಿ ವಿದ್ಯಾರ್ಥಿಗಳೇ, ಸೊ ಇವಾಗ ಸೆಕೆಂಡ್ ಇಯರ್ ಇವಾಗ ಬಿಗಿನ್ ಆಗುತ್ತೆ. ಯಾಕಂದರೆ ಭಾಳ ಜನ ಇನ್ನೂ ಆಪ್ಷನ್ ಎಂಟ್ರಿಯಲ್ಲಿ ಹೊಸದಾಗಿ ಒಂದು ಲಿಂಕ್ಸ್ ಅಥವಾ ಏನು ಕಾಲೇಜನ್ನು ಆ್ಯಡ್ ಮಾಡಬೇಕು. ಸೊ ಇದಕ್ಕೆ ಡೀಟೇಲ್ ನೀಡಿ ಅಂತ ಹೇಳಿದರು ಭಾಳ ಜನ ಡೀಟೇಲ್ಸು. ಸೊ ಫಸ್ಟ್ ಆಫ್ ಆಲ್ ವಿದ್ಯಾರ್ಥಿಗಳೇ, ಸೆಕೆಂಡ್ ಇಯರ್ ಆಪ್ಷನ್ ಎಂಟ್ರಿ ಯಾವಾಗ ಬರುತ್ತೆ ಅಂದರೆ, ಇದೇನಿದು ಡೇಟ್ ಕೊಟ್ಟಿದ್ದಾರೆ, ಸೊ 7th February ಅಂದರೆ ನಾಳೆ, ನಾಳೆ ಇದು ಎಂಡ್ ಆಗುತ್ತೆ. ಸೊ ಅದು ನಿಮಗೆ 8th ನಿಮಗೆ ಚಾಲು ಮಾಡಿ ಚಾನ್ಸ್ ಇದೆ. 8th or 9th ಮೋಸ್ಟ್ ಆಫ್ 9th ಆಗುತ್ತೆ. ಈಗ ಒಂದು ದಿನ ಗ್ಯಾಪ್ ಏನೋ ಎಷ್ಟು ಬೇಕಾಗುತ್ತೆ, ಫಸ್ಟ್ ಇಲ್ ದೆನ್ ದೇ ವಿಲ್ ಟ್ರೈ ಟು ಫಿನಿಶ್ ಇಟ್ ಸೂನ್. ಓಕೆ, ಸೊ ನೀವು ಸೀಟ್ಸನ್ನು ಸರೆಂಡರ್ ಮಾಡ್ಬೋದು, ಬಟ್ ಅದು ಲಾಸ್ಟ್ ಇಟ್ಕೊಳ್ಳಿ. ಬಟ್ ಇವಾಗ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ, ಚಾಯ್ಸ್ ಕೊಟ್ಟರೂ ಕೂಡ ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಿ, ನಿಮಗೆ ಆ ಹಳೆ ಕಾಲೇಜ್ ನಿಮಗೆ ಡೀಲ್ ಅಂದರೆ ನಿಮ್ಗೆ ಸಿಗಲ್ಲ, ಹೊಸ ಕಾಲೇಜ್ ಸಿಗುತ್ತೆ. ಆ ರೀತಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಕೆಲವೊಂದು ಟೆಕ್ನಿಕ್ಸ್ ಇದಾವೆ ಇವಾಗ ನೋಡಿ, ಕಾಲೇಜ್ ನಿಮಗೆ ಬೆಸ್ಟ್ ಕಾಲೇಜ್ ನಿಮ್ಗೆ ಗೊತ್ತಿದೆ, ಮತ್ತು ಅದೇ ಕಾಲೇಜ್ ಸಿಗುತ್ತಪ್ಪ ಅಂದರೆ ಅದ್ರ ಹಿಂದಿನ ಹಿಂದಿನ ಪ್ರಯಾರಿಟಿಸ್ ಪ್ರಯಾರಿಟಿನ ಕೊಟ್ಟಿರ್ತೀರಾ. ಹಳೆ ಅಂದರೆ ಬೆಳೆದಿರುವಂಥ ಪ್ರಯಾರಿಟಿನ ಫಸ್ಟ್ ಇಡಿ, ಆ ಕಾಲೇಜ್ ನಿಮ್ಗೆ ಬರೋದೇ ಇಲ್ಲ ಡೆಫಿನೆಟ್, ಹಂಗೆ ಆಗುತ್ತೆ. ಓಕೆ, ಸೊ ಈ ರೀತಿ ವರ್ಕ್ ಆಗುತ್ತೆ ಆಪ್ಷನ್ ಎಂಟ್ರಿ. ಮತ್ತು ಯಾರು ಚಾಯ್ಸ್ 3 ಕೊಟ್ಟಿದ್ರು, ಚಾಯ್ಸ್ 3 ಕೊಟ್ಟಿದ್ದು ನಂಗೆ ಕಮ್ಮಿ ತಿಳಿಸಿ, ಯಾವ್ಯಾವ ಚಾಯ್ಸನ್ನು ನೀವು ನೀಡಿದ್ದೀರಾ, ಮತ್ತು ಅವ್ರಿಗೆ ಆಲ್ರೆಡಿ ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಸೊ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಕೊಳ್ಳಿ ಎಸ್ ಎಸ್ ಪಿದು. ಮತ್ತು ಇನ್ನು ನೀವೆಲ್ಲ ಕೂಡ ಮತ್ತು KAದಲ್ಲಿ ರಿಪೋರ್ಟ್ ಮಾಡ್ಕೊಳ್ಳಿ, ಯು ಹ್ಯಾವ್ ಬಿನ್ ಅಂದರೆ ಒಂದು ಕೆ ರಿಪೋರ್ಟ್ ಅಂತ ಇರುತ್ತೆ, ಅದನ್ನು ನೀವು ಅದನ್ನು ಕ್ಲಿಕ್ ಮಾಡಿಬಿಟ್ಟು, ನಾ ಕಾಲೇಜ್ ಜಾಯ್ನ್ ಆಗಿದ್ದೇನೆ, ಮುಂದೆ ಯಾವುದೇ ಸಬ್ಸಿಕ್ವೆಂಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಅದನ್ನು ನೀವೊಂದು ಫಾರ್ಮ್ ತುಂಬಬೇಕಾಗುತ್ತೆ. ಅದನ್ನು ತಪ್ಪದೇ ಮಾಡಿ, ಭಾಳ ಜನ ಮಾಡಲ್ಲ, ಹಾಗಾಗಿ ಸೀಟ್ ಕ್ಯಾನ್ಸಲ್ ಆಗುತ್ತವೆ. ಸೊ ಪ್ಲೀಸ್ ಅದನ್ನು ಮಾಡಿಕೊಳ್ಳಿ. ಓಕೆ, ಸೊ ಆಲ್ ವೆರಿ ಬೆಸ್ಟ್. ಸೊ ಇನ್ನು ಸೆಕೆಂಡ್ ರೌಂಡ್ ಇನ್ನೊಂದು 2 ದಿನದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾರೆ, ವೇಟ್ ಮಾಡ್ತಾ ಇರಿ. ಆಲ್ ದಿ ಬೆಸ್ಟ್ ಫಾರ್ ಸೆಕೆಂಡ್ ರೌಂಡ್. ಓಕೆ, ನೋಡೋಣ ಅದಷ್ಟು ಬೇಗನೆ ಬರುತ್ತೆ. ಓಕೆ, ಸೊ ಲೈಕ್ ಮಾಡಿ ಅಟ್ಲೀಸ್ಟ್ ಎಫರ್ಟ್ಸಿಗೆ. ಥ್ಯಾಂಕ್ ಯು.